ದೇಶದೆಲ್ಲೆಡೆ ಗೌರಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾಯಿದೆ ಗಣೇಶ ವಿಗ್ರಹಕ್ಕೆ ವಿಶೇಷವಾದಂತಹ ರೀತಿಯಲ್ಲಿ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳು ನೆರವೇರಿಸಲಾಗ್ತಾಯಿದೆ ಆದರೆ ಸದ್ಯ ಕೊಪ್ಪಳದಲ್ಲಿ ಗಣೇಶನ ವಾಹನ ಇಲಿಗೆ ಒಂದು ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗುತ್ತೆ ಪ್ರತಿ ವರ್ಷ ಗಣೇಶನ ಕುರಿಸಿದ ಮಾರನೇ ದಿವಸ ಏನಂತಂದರೆ ಇಲಿ ವಾರ ಏನು ಮಾಡ್ತಾರೆ ಈ ದಿವಸ ಇಲಿಗಳಿಗೆ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ತಾರೆ ಸದ್ಯ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಣ್ಣಿನ ಇಲಿಗಳನ್ನು ಇಲಿಗಳ ಮೂರ್ತಿಯನ್ನು ಮಾಡಿ ಆ ಇಲಿಗಳಿಗೆ ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಕೊಪ್ಪಳದಲ್ಲಿರುವಂತಹ ಏನು ಕೈಮಗ್ಗದಲ್ಲಿ ಈ ಒಂದು ವಿಶೇಷವಾದಂತಹ ಪೂಜೆ ನೆರವೇರ್ತಾ ಇದೆ ಅದರಲ್ಲೂ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿರುವಂತಹ ಈ ಒಂದು ಕೈಮಗ್ಗದ ಮಾಲೀಕರು ಅವರು ಕೂಡ ಒಬ್ಬ ಮುಸ್ಲಿಂ ಮಾಲೀಕರು ಅವರು ಹಿಂದೂ ಸಂಪ್ರದಾಯದಂತೆ ಏನು ಇಲಿಗಳಿಗೆ ಏನು ಗಣೇಶನ ವಾಹನ ಇಲಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡ್ತಾರೆ ಇದರಿಂದ ಈ ಒಂದು ಈ ಇಲಿಗಳಿಗೆ ಯಾಕೆ ಈ ರೀತಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಏನಿದರೆ ಇವರ ನಂಬಿಕೆ ಏನು ಅನ್ನೋದನ್ನು ಅವ್ರನ್ನೇ ಏನು ಈ ಕೈಮಗ್ಗದ ಮಾಲೀಕರನ್ನೇ ಕೇಳೋಣ ಸರಿ ಏನು ಇಲ್ಲಿ ಎಲ್ಲ ಕಡೆ ಗಣೇಶನಿಗೆ ಒಂದು ವಿಶೇಷ ಪೂಜೆ ನಡೀತಾ ಇದೆ ಪೂಜೆ ಮಾಡೋದು ನೀವು ಇಲ್ಲಿ ಇಲ್ಲಿಗೆ ಪೂಜೆ ಮಾಡ್ತಾ ಇದ್ದೀರಿ ಏನು ಸರ್ ಇದೊಂದು ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಮುಂಚೆಯಿಂದಾನೆ ಮಾಡ್ಕೊತ ಬರ್ತಾ ಇದ್ದಾರೆ ಸರ್ ಅದು ನಾವು ಅವಾಗಿಂದ ಮಗ್ಗ ಹಾಕಿದೀವಲ್ಲ ನಮ್ಗೆ ಯಾವುದೇ ಇಲಿಗಳು ಆತು ಯಾವುದೇ ಆಯ್ತು ನೂಲಿಗಾಯ್ತು ಸೀರೆಗಾತು ಯಾವುದೇ ಥರದ್ದು ನಮಗೆ ಏನೂ ಸಮಸ್ಯೆ ಆಗಿಲ್ಲ ಹಾಗಾಗಿ ಅವ್ರು ಮಾಡ್ತಾ ಇರೋದು ಇಲಿ ಪೂಜೆನ ನಾವು ಮುಂದುವರಿಸ್ತಾ ಇದೀವಿ ಸರ್ ಅಲ್ಲ ಈಗ ನೀವು ಹಿರಿಯರ ಕಾಲದಿಂದನೂ ಇಲಿ ಪೂಜೆ ಮಾಡ್ಕೊಂಡು ಬಂದಿರಿ ಇದ್ರ ಮಾಡೋದ್ರಿಂದ ಏನು ನಂಬಿಕೆ ಏನು ಏನಾಗ್ತದೆ ಒಳ್ಳೇದಂತ ಇವಾಗ ಒಳ್ಳೇದನ್ನ ಅಂತಂದ್ರೆ ನಮ್ಗೆ ಯಾವುದು ಸಮಸ್ಯೆ ಇರಲ್ಲ ಆಮೇಲೆ ನಮ್ಮದು ಮಗ್ಗಗಳು ಆಯಿತು ಈ ಸೀರೆಗಳು ಹಾತು ಕಾಡ್ಸೋಲ್ಲ ಆಮೇಲೆ ನಮ್ಮ ಚೆನ್ನಾಗಿ ನಡಿತಾ ಇದಾವೆ ಮಗ್ಗಗಳೆಲ್ಲ ಓಡಾಡ್ತಾಯಿದ್ದಾವೆ ಸೀ ಸೀರೆಗಳೆಲ್ಲ ಸೇಲ್ ಆಗ್ತವೆ ದೇವ್ರ ಮೇಲೆ ನಂಬಿಕೆ ಈ ಇಲಿ ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ಮ ಕೈ ಮಗ್ಗಕ್ಕೆ ಅದು ನಿಮ್ಮ ಸೀರೆ ಆಗೋದು ಯಾವುದು ತೊಂದರೆ ಆಗೋಲ್ಲ ನಾವು ಯಾವುದಕ್ಕೂ ತೊಂದರೆ ಇಲ್ಲ ಯಾವುದಕ್ಕೂ ಕಡೆಯೋದೇ ಇಲ್ಲ ಹಾಗಾಗಿ ನಮಗೆ ಇಲಿ ಪೂಜೆನ ಮಾಡ್ತಾ ಇದ್ವಿ ಏನಂತಂದ್ರೆ ಸುಮಾರು ಸುಮಾರು ವರ್ಷಗಳ ಹಿಂದಿಂದ ಇಲ್ಲಿ ಏನಂತಂದ್ರೆ ಈ ಒಂದು ಕೈಮಗ್ಗವನ್ನು ಕೈಮಗ್ಗದ ಕಾರ್ಖಾನೆಯನ್ನು ಆರಂಭ ಮಾಡಲಾಗಿದೆ ಸದ್ಯ ಏನಂತಂದ್ರೆ ಈ ಈ ಒಂದು ಜನರ ನಂಬಿಕೆ ಏನಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಕೈಮಗ್ಗ ಬಟ್ಟೆ ಇದ್ದು ಈ ಥರದ ಏನು ಕಾರ್ಖಾನೆಗಳಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿರುತ್ತೆ ವಿಶೇಷವಾಗಿ ಇಲಿಗಳಿಗೆ ಪೂಜೆಯನ್ನು ಮಾಡೋದರಿಂದ ನಮ್ಮ ಏನು ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತೆ ಇದರಿಂದ ಏನಂತಂದ್ರೆ ನಮ್ಮ ಉದ್ಯಮವು ಕೂಡ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನ ಈ ಒಂದು ಉದ್ಯಮದ ಮಾಲೀಕರು ನಂಬಿರೋದ್ರಿಂದಾಗಿ ಇಲಿಗಳಿಗೆ ವಿಶೇಷವಾದಂಥ ಪೂಜೆ ಇಲ್ಲಿ ನೆರವೇರ್ತಾ ಇದೆ ಅಂತ ಹೇಳ್ಬೋದು